ಮತ್ತೆ ವಿದ್ಯುತ್ ದರ ಹೆಚ್ಚಾಗಿದೆ ಪಿಂಚಣಿ ಕೈಗೆ ಸೇರ್ತಾ ಇಲ್ಲ ಗ್ಯಾಸ್ ಸಬ್ಸಿಡಿ ಮಂಗಮಾಯ ಆಗಿದೆ ಅಷ್ಟು ಮಾತ್ರ ಅಲ್ಲ ಬಿಬಿಎಂಪಿ ಮತ್ತೆ ಎರಡು ಪರ್ಸೆಂಟ್ ಸೆಸ್ ಜಾಸ್ತಿ ಮಾಡಿದೆ ಆದ್ರೆ ಜನರು ಯಾರು ಪ್ರತಿಭಟನೆ ಮಾಡ್ತಾ ಇಲ್ಲ ಸರ್ಕಾರ ತಣ್ಣಗೆ ಇವೆಲ್ಲವನ್ನ ಜಾಸ್ತಿ ಮಾಡಿಕೊಂಡು ಜನರ ಮೇಲೆ ಹೊರೆ ಹಾಕ್ತಾನೆ ಇದೆ ಯಾರು ಏನು ಮಾತಾಡ್ತಿಲ್ಲ ಅಂತ ಇನ್ನಷ್ಟು ಇನ್ನಷ್ಟು ಜಾಸ್ತಿ ಹೊರೆಯನ್ನು ಹಾಕ್ತಾ ಇದೆ ಈ ಬಗ್ಗೆ ನಾನಿವತ್ತು ನಿಮ್ಮ ಮುಂದೆ ಫೇಸ್ಬುಕ್ ಲೈವಿಯಲ್ಲಿ ಮಾತಾಡಲಿಕ್ಕಿದ್ದೀನಿ ಆದರೆ ಅದಕ್ಕಿಂತ ಮುಂಚೆ ನಮ್ಮ ವಿಜಯ್ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವಿಜಯ್ ಟೈಮ್ಸ್ ಆ್ಯಪ್ ಗೂಗಲ್ ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಡೌನ್ಲೋಡ್ ಆಗುತ್ತೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟೈಮ್ಸ್ ಡಾಟ್ ಕಾಮ್ ಇದಕ್ಕೆ ವಿಸಿಟ್ ಕೊಡಿ ಆಮೇಲೆ ನಮ್ಮ ವಿಜಯ್ ಟೈಮ್ಸ್ನ ಹೊಸ ಒಂದು ಯೋಜನೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಏನು ಸಬ್ಸ್ಕ್ರಿಪ್ಷನ್ ಕೇಳಿದ್ದೀವಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಕೊಡ್ತಿದ್ದಾರೆ ಹಂಗಿಲ್ಲದ ಮತ್ತೆ ನಿರ್ಭೀತ ಪತ್ರಿಕೋದ್ಯಮ ಮಾಡಲು ನಿಮ್ಮ ಬೆಂಬಲವನ್ನು ಕೋರಿದ್ದೀವಿ ತುಂಬ ಜನ ಬೆಂಬಲ ಕೊಟ್ಟಿದ್ದೀರಾ ನಿಮ್ಮ ಬೆಂಬಲಕ್ಕೆ ನಾನು ಸದಾ ಚಿರ ಚಿರಋಣಿಯಾಗಿದ್ದೀನಿ ಅಂತ ಹೇಳ್ತಿದ್ದೀನಿ ಇನ್ನಷ್ಟು ನಮಗೆ ಬೆಂಬಲ ಕೊಟ್ಟರೆ ನಾವು ಯಾರ ಹಂಗಿಲ್ಲದೆ ನಮ್ಮ ಪತ್ರಿಕೋದ್ಯಮನ ಅಷ್ಟೇ ದಿಟ್ಟತನದಿಂದ ಅಷ್ಟೇ ಪ್ರಾಮಾಣಿಕವಾಗಿ ಮುಂದುವರಿಸ್ತೀವಿ ಅಂತ ಹೇಳಿಕೊಂಡು ಈ ಮೂಲಕ ನಿಮಗೆ ಭರವಸೆ ಕೊಡ್ತಿದ್ದೀನಿ ಸ್ನೇಹಿತರೆ ಸರ್ಕಾರ ಇತ್ತೀಚೆಗೆ ಕಳೆದ ಒಂದು ಎರಡು ವಾರದ ಹಿಂದೆ ವಿದ್ಯುತ್ ದರವನ್ನು ಹೆಚ್ಚು ಮಾಡಿತು ಆದರೆ ಈಗ ಸಡನ್ನಾಗಿ ಇನ್ನಷ್ಟು ಕಳೆದ ಬಾರಿ ಕ ಬರೀ ಪಾಯಿಂಟ್ ತ್ರೀ ಫೋರನ್ನು ಏರಿಕೆ ಮಾಡಿತ್ತು ಆದರೆ ಈಗ ಒನ್ ಪಾಯಿಂಟ್ ತ್ರೀ ಯೂನಿಟಿಗೆ ವಿದ್ಯುತ್ ದರವನ್ನು ಹೆಚ್ಚು ಮಾಡಿದೆ ಇದು ಎಲ್ಲಿ ಅನ್ಯಾಯ ಅಂತ ನಾವು ಕೇಳಬೇಕಾಗಿದೆ ಯಾಕಂದರೆ ಆಲ್ರೆಡಿ ಕೊರೋನಾ ಟೈಮಲ್ಲಿ ಅದು ಆ ಹಿಡನ್ ಚಾರ್ಜಸ್ಗಳನ್ನು ಈ ಚಾರ್ಜಸ್ಗಳನ್ನು ಹಾಕಿ ಜನರಿಗೆ ಶಾಕ್ ಆಗಿ ತಲೆ ತಿರುಗಿ ಬೀಳುವ ರೀತಿಯಲ್ಲಿ ಬಿಲ್ಗಳನ್ನು ಕಳಿಸ್ಕೊಡ್ತು ಆವಾಗ ಇಲ್ಲ ನೀವು ಕೊರೋನಾ ಟೈಮಲ್ಲಿ ಬಿಲ್ ಕಟ್ಟಲಿಲ್ಲ ನೀವು ಅಷ್ಟು ಯೂಸ್ ಮಾಡಿದ್ದೀರಾ ಇಷ್ಟು ಏನೇನು ಬೆಸ್ಕಾಮ್ನ ಹಿಡನ್ ಚಾರ್ಜಸ್ಗಳ ಬಗ್ಗೆ ನಾವು ಅದನ್ನು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಆಗಲ್ಲ ಇಷ್ಟು ವರ್ಷ ಜನ ಕಡ್ತನೇ ಇದ್ದರೆ ಇನ್ನೂ ಕಡ್ತನೇ ಇದ್ದೀವಿ ಅದರ ಜೊತೆ ಜೊತೆಗೆ ಈಗ ಯೂನಿಟನ್ನು ಒಂದು ಪಾಯಿಂಟ್ ತ್ರೀ ನೈನ್ಗೆ ಮತ್ತೆ ಯೂನಿಟ್ಗೆ ಜಾಸ್ತಿ ಮಾಡಿದೆ ದರವನ್ನು ಅಲ್ಲ ಈ ಸರ್ಕಾರ ಜನರ ಮೇಲೆ ಎಷ್ಟು ಅಂತ ಹೊರೆ ಹಾಕ್ತಾ ಇದೆ ತಾನು ಮಾಡೋ ತಪ್ಪಿಗೆ ತನ್ನ ಪ್ರಾ ಅಪ್ರಾಮಾಣಿಕತೆಯನ್ನು ತೋರಿಸ್ಬಡಿಸೋ ಅದನ್ನು ಮುಚ್ಚಿ ಹಾಕೋಸ್ಕೋಸ್ಕರ ಜನರ ಮೇಲೆ ಈ ರೀತಿ ಬಿಲ್ಗಳನ್ನು ಜಾಸ್ತಿ ಮಾಡಿ ಹೊರೆ ಮಾಡ್ತಿದೆಯಲ್ಲ ಇದು ಯಾವ ರೀತಿಯ ನ್ಯಾಯ ಮೊದಲೇ ಕೊರೋನಾದಿಂದ ಜನ ತತ್ತರಿಸಿ ಹೋಗಿ ಕೈಯಲ್ಲಿ ಆಗ್ಬಿಟ್ಟಿದೆ ಅದರ ಮೇಲೆ ಈ ರೀತಿ ಯೂನಿಟಿಗೆ ಒನ್ ಪಾಯಿಂಟ್ ತ್ರೀ ನೈನ್ ದರವನ್ನು ಜಾಸ್ತಿ ಮಾಡ್ತಾ ಹೋದರೆ ಇದು ಹೇಳ್ಕೊಳಕ್ಕಷ್ಟೇ ಎಲ್ಲರ ಮನೆಯಲ್ಲೂ ದುಪ್ಪಟ್ಟು ದುಪ್ಪಟ್ಟು ಬಿಲ್ ಕೊಡ್ತಾ ಇದ್ದಾರೆ ಕೇಳಿದ್ರೆ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಮತ್ತು ಹಳೆ ಬಾಕಿ ಈ ಬಾಕಿ ಆಮೇಲೆ ಇನ್ನೊಂದು ಕಾಮಿಡಿ ಏನಂದರೆ ನಾವು ಆಲ್ರೆಡಿ ಡಿಪಾಸಿಟ್ ಇದ್ದೀವಿ ಇಟ್ಟಿದೀವಲ್ಲ ಅದರ ಬಡ್ಡಿನ ನಾವೇ ಕಟ್ಟಬೇಕಂತೆ ಇದು ಯಾವ ನ್ಯಾಯ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಬೆಸ್ಕಾಂನವ್ರದು ನಮ್ಮ ಡಿಪಾಸಿಟ್ಗೆ ನಾವೇ ಬಡ್ಡಿ ಕೊಡಬೇಕಂತೆ ಇದನ್ನ ಕೇಳಕ್ಕೆ ಹೋದರೆ ನಾನಾ ರೀತಿಯಾಗಿ ಗ್ರಾಹಕರನ್ನ ಮತ್ತೆ ತೊಂದರೆ ಕೊಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಕೂಡ ಪ್ರಜೆಗಳು ಎಚ್ಚೆತ್ಕೊಳ್ಬೇಕು ಎಲ್ಲಿವರೆಗೆ ನೀವು ನಿಮ್ಮ ಮೇಲೆ ಆಗ್ತಿರುವಂಥ ಹೊರೆಯನ್ನ ಮೌನವಾಗಿ ನಾವು ಕಟ್ತಾ ಹೋದರೆ ನಾಳೆ ಪ್ರತಿಯೊಂದನ್ನು ಕೂಡ ಇನ್ನೂ ಜಾಸ್ತಿ ಮಾಡ್ತಾರೆ ಇನ್ನೂ ಜಾಸ್ತಿ ಮಾಡ್ತಾರೆ ಕಟ್ಲಿಕ್ಕಾಗದಂತ ಅಂದ್ರೆ ನಿಮಗೆ ಆ ವಿದ್ಯುತ್ ಬೆಲೆನೇ ಅಷ್ಟು ಏರಿಕೆ ಮಾಡ್ಕೊಂಡು ಕೊಡ್ತಾರೆ ನೀವು ಬಿಲ್ ಕಟ್ಟಲಿಕ್ಕೆ ಆಗದ ರೀತಿಯಲ್ಲಿ ಮಾ ಹಿಡನ್ ಚಾರ್ಜಸ್ಗಳನ್ನು ಹಾಕಿ ಬಿಲ್ ಕೊಡ್ತಾರೆ ನೀವು ಕಟ್ಟಲೇಬೇಕಾಗತ್ತೆ ಯಾಕಂದರೆ ನಾವು ನಮಗೆ ಕರೆಂಟ್ ಅಂತೂ ಅನಿವಾರ್ಯ ಆಗಿದೆ ಪವರ್ ಬೇಕೇ ಬೇಕು ಪವರ್ ಇಲ್ಲದೆ ಈಗ ಪ್ರಪಂಚವೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಅದಕ್ಕೆ ಅವಲಂಬಿತರಾಗಿದ್ದೀವಿ ಹಾಗಾಗಿ ಇವರು ಹಾಕಿದ್ದೇ ಬಿಲ್ಲು ಇವರು ಆಡಿದ್ದೇ ಆಟ ಮತ್ತೆ ಯಾವುದಾದ್ರೂ ರಿಪೇರಿ ಬಂದರೆ ಸಣ್ಣ ಪುಟ್ಟ ಏನಾದರೂ ಟ್ರಾನ್ಸ್ಫಾರ್ಮರು ಸುಟ್ಟು ಹೋಗೋದು ಅಥವಾ ಆ ರಿಪೇರಿ ಈ ರಿಪೇರಿ ಬಂದರೆ ಅಲ್ಲಿ ಅಧಿಕಾರಿಗಳಿಗೆ ಲಂಚ ಕೊಟ್ಕೊಂಡು ಅವರನ್ನು ತಲೆ ಮೇಲೆ ಹೊತ್ಕೊಂಡು ಬಂದು ನಿಲ್ಲಿಸಿದ್ರೆ ಮಾತ್ರ ಅವರು ರಿಪೇರಿ ಮಾಡಿ ಕೊಡ್ತಾರೆ ಇಲ್ಲಾಂದರೆ ಯಾವ ಕಾರಣಕ್ಕೂ ರಿಪೇರಿ ಕೂಡ ಮಾಡಲ್ಲ ಬಿಲ್ಲಿನ ಹೊರೆ ಒಂದು ಕಡೆ ಆದರೆ ಲಂಚದ ಹೊರೆ ಇನ್ನೊಂದು ಆಮೇಲೆ ಇವರು ಮೀಟರ್ಗಳನ್ನು ಚೇಂಜ್ ಮಾಡ್ತಾ ಇರ್ತಾರೆ ಮೆಕ್ಯಾನಿಕಲ್ ಮೀಟರ್ ಮೀಟರಿಂದ ಡಿಜಿಟಲ್ ಮೀಡಿಯಾ ಮೀಟರ್ ಅಂತ ಮಾಡ್ತಾರೆ ಆ ಹೊರೆಯೂ ನಮ್ಮ ಮೇಲೆ ಹಾಕ್ತಾರೆ ಈಗ ಹೊಸತಂದರೆ ನನಗೆ ಆಸೆ ನನಗೆ ನಗು ಬರ್ತಾಯಿದೆ ನಮ್ಮ ಡೆಪಾಸಿಟ್ ಮೇಲೆ ನಾವೇ ಬಡ್ಡಿ ಕಟ್ಟಬೇಕಂತೆ ಈ ರೀತಿಯ ಒಂದು ಮಾಡ್ತಾರೆ ಆದರೆ ಜನ ಸುಮ್ಮನಿದೀರಿ ನೀವು ತಣ್ಣಗಿದ್ದೀರಿ ಯಾಕಂದರೆ ನಿಮ್ಮ ಹತ್ರ ಕಾಸಿದೆ ಯಾರ ಹತ್ರ ಕಾಸಿದೆ ಅವರು ತಣ್ಣಗಿದ್ದಾರೆ ಆದರೆ ಬಡವ ಏನು ಮಾಡಬೇಕು ಮಧ್ಯಮ ವರ್ಗದವ್ರು ಏನು ಮಾಡಬೇಕು ಕೆಲಸ ಕಳ್ಕೊಂಡು ಕೈಯಲ್ಲಿ ಕಾಸಿಲ್ಲದೆ ಒದ್ದಾಡ್ತಿರುವವರು ಏನು ಮಾಡಬೇಕು ಇದು ಜನತೆ ಕೇಳಬೇಕಾದಂಥ ಪ್ರಶ್ನೆ ನೀವು ಪ್ರಶ್ನೆ ಕೇಳಿಲ್ಲ ಅಂದರೆ ಬಿಲ್ ಕಟ್ತಾನೆ ಹೋಗಬೇಕಾಗತ್ತೆ ಸರ್ಕಾರ ದರ ಏರಿಕೆ ಮಾಡ್ತಾ ಇದ್ರೆ ಒಬ್ಬನೇ ಒಬ್ಬನಾದರೂ ಪ್ರತಿಭಟನೆ ಮಾಡಿದ್ರ ಒಬ್ಬರೇ ಒಬ್ಬರಾದರೂ ಕ್ವಶ್ಚನ್ ಮಾಡಿದ್ರ ಇದು ಸರ್ಕಾರಕ್ಕೆ ಏನಂದ್ರೆ ಓಹ್ ಜನರ ಹತ್ರ ತಾಕತ್ತಿದೆ ಕಟ್ಕೊಳ್ತಾರೆ ಯಾಕೆ ಯಾರು ಪ್ರತಿಭಟನೆ ಮಾಡಿಲ್ಲ ಅಂದರೆ ನಾಳೆ ಇನ್ನೊಂದು ನೆಕ್ಸ್ಟ್ ವೀಕ್ ಇನ್ನೊಂದು ಎರಡು ರೂಪಾಯಿ ಜಾಸ್ತಿ ಮಾಡ್ತಾರೆ ಅನುಭವಿಸಿ ನೀವು ಇನ್ನು ಇನ್ನೊಂದೇನೆಂದರೆ ಗ್ಯಾಸ್ ಗ್ಯಾಸಲ್ಲಿ ಸಬ್ಸಿಡಿ ಕೊಡ್ತಾಯಿದ್ರು ಆದರೆ ಕಳೆದ ಎರಡು ತಿಂಗಳಿಂದ ಕೆಲವರಿಗೆ ಮೂರು ತಿಂಗಳಿಂದ ಸಬ್ಸಿಡಿ ಬರೋದೇ ನಿಂತು ಹೋಗಿಬಿಟ್ಟಿದೆ ಸಡನ್ನಾಗಿ ಈಗ ನಾಲ್ನೂರೈವತ್ತು ಕೊಡ್ತಿದ್ದಿದ್ದು ಈಗ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಕೊಡಬೇಕಾಗಿದೆ ಆದರೆ ನೀವು ಆಡಳಿತದಲ್ಲಿರುವವರು ನೀವು ಸಬ್ಸಿಡಿ ಕೊಡುವಾಗ ಅಕೌಂಟ್ ಓಪನ್ ಮಾಡೋಕ್ಕೆ ಎಷ್ಟು ಪ್ರಚಾರ ಮಾಡಿದ್ರಿ ಏನು ನೀವು ಹೇಳಿದ್ರು ಉಚಿತವಾಗಿ ಅಂತ ಉಜ್ವಲ ಯೋಜನೆ ಕೊಡ್ತಾ ಇದ್ದೀವಿ ಇದರಿಂದ ಮಹಿಳೆಯರು ಉದ್ಧಾರ ಆಗಿಬಿಟ್ರು ಸುಲಭವಾಗಿ ಎಲ್ಲ ಸಿಗ್ತಾಯಿದೆ ಅಂತ ಎಸ್ ಅದು ನಿಮ್ಮ ಸಾಧನೆ ನೀವು ಹೇಳ್ಕೋಬೇಕು ಆದರೆ ಈಗ ಸಬ್ಸಿಡಿನ ಹಿಂದಕ್ಕೆ ತಗೊಳ್ತಿದ್ದೀವಿ ಅನ್ನುವಂಥ ಒಂದು ಮಾತನ್ನಾದರೂ ನೀವು ಹೇಳಬೇಕು ತಾನೆ ಅದನ್ನು ಯಾಕೆ ನೀವು ಗುಟ್ಟು ಗುಟ್ಟಾಗಿಟ್ಟಿದ್ರಿ ಅದನ್ನು ಯಾಕೆ ರಹಸ್ಯವಾಗಿ ಇಟ್ಟಿದ್ದಿರಿ ಯಾಕೆಂದರೆ ನೋಡಿ ಈಗ ನಾನು ಮನೆ ನಡೆಸುವಳಾದರೆ ಗ್ಯಾಸಿಗೆ ನಾಲ್ನೂರೈವತ್ತು ರೂಪಾಯಿ ಅಂತ ಇಟ್ಟಿರ್ತೀನಿ ನಾನು ನನಗೆ ಯಾಕಂದರೆ ಸಬ್ಸಿಡಿ ಸಿಗುತ್ತೆ ಅಂತ ಆದರೆ ಏಕ್ದಮ್ ಅದು ಡಬಲ್ ಆಗಿ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿಬಿಟ್ರೆ ಯಾವ ರೀತಿ ನಿಮ್ಮ ಇಕಾನಮಿ ನಿಮ್ಮ ಬಜೆಟ್ಗಳು ಹಿಂದೆ ಮುಂದೆ ಆಗುತ್ತೋ ಹಾಗೆ ಮನೆಯ ಬಜೆಟ್ಗಳು ಆಚೀಚೆ ಆಗೋಕ್ಕೆ ಶುರುವಾಗುತ್ತೆ ಯಾಕಂದರೆ ಒಂದೊಂದು ರೂಪಾಯಿಗೂ ಲೆಕ್ಕ ಇಟ್ಟುಕೊಂಡು ಸಂಸಾರ ನಡೆಸುವಂಥ ಎಷ್ಟೋ ಸಂಸಾರಗಳು ನಮ್ಮ ದೇಶದಲ್ಲಿವೆ ಹಾಗಾಗಿ ನೀವು ಸಬ್ಸಿಡಿಯನ್ನು ಹಿಂದಕ್ಕೆ ಪಡೆದಿದ್ದೀವಿ ಅಂತ ಅನೌನ್ಸ್ ಮಾಡಿ ಯಾಕೆ ಅನೌನ್ಸ್ ಮಾಡಲ್ಲ ನೀವು ಯಾಕಂದರೆ ಅದು ನಿಮ್ಮ ಜನಪ್ರತಿಯನ್ನು ಕುಗ್ಗಿಸುತ್ತೆ ನಿಮ್ಮ ಸಾಧನೆಗೆ ಅದೊಂದು ಅಡ್ಡಿ ಆಗುತ್ತೆ ಹಾಗಾಗಿ ಆದರೆ ಯಾಕೆ ಈಗ ಜನಪಾಪ ಅವ್ರು ಅವರಿಗೆ ಗೊತ್ತಿಲ್ಲ ಏನಾಗಿದೆ ಎತ್ತ ಸಿಕ್ತಿದೆಯಾ ಸಿಕ್ಕ ಅವರಿಗೆ ಡೌಟು ಓ ಈಗ ಯಾಕೆ ಬಂದಿಲ್ಲ ಏನು ಬಂದಿಲ್ಲ ಅಂತ ಮೋಸ್ಟ್ಲಿ ಇನ್ನು ಒಂದು ವರ್ಷ ಆದಮೇಲೆ ಜನರಿಗೆ ಅನ್ ಅನ್ಸಕ್ಕೆ ಶುರುವಾಗುತ್ತೆ ಓಹ್ ಸಬ್ಸಿಡಿ ಕೆಲವರಂತೂ ಹೇಳ್ಕೊಳ್ತಾರೆ ಆದರೆ ಹತ್ರ ಹೇಳ್ಕೊಳ್ಳೋದು ಹೇಳಕ್ಕೊಳಕ್ಕೆ ಸಾಧ್ಯ ಇಲ್ಲ ಸೊ ಈ ರೀತಿಯೂ ಸರ್ಕಾರ ಮಾಡ್ತಿದೆ ಅಂತ ನಿಮ್ಮ ಗಮನಕ್ಕೆ ಜನರ ಗಮನಕ್ಕೆ ತರಬೇಕಾಗಿದೆ ಯಾಕಂದರೆ ಇನ್ನು ಸಬ್ಸಿಡಿಗಳು ಬರ್ತಾ ಇಲ್ಲ ಅನ್ನುವಂಥದ್ದು ಅದೇ ರೀತಿ ರಾಜ್ಯ ಸರ್ಕಾರ ಪಿಂಚಣಿಯನ್ನು ಇತ್ತೀಚೆಗಷ್ಟೇ ಅಷ್ಟೇ ಯಡಿಯೂರಪ್ಪ ಅವರಂದರು ಪಿಂಚಣಿಯನ್ನು ನಾವು ಕೊಡ್ತೀವಿ ಅದು ಯಾರ್ದೋ ಇಲಾಖೆ ಕಂದಾಯ ಇಲಾಖೆಯವರು ಈ ಕಡೆ ಪೋಸ್ಟ್ ಪೋಸ್ಟ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ಹಣ ಹಾಕುವಾಗ ಸ್ವಲ್ಪ ವ್ಯತ್ಯ ವ್ಯತ್ಯಾಸ ಮಾಡಿದ್ದಾರೆ ಅಂತ ಆದರೆ ಇವತ್ತಿಗೂ ಪಿಂಚಣಿಗಳು ಬರ್ತಾ ಇಲ್ಲ ಯಾಕೆ ಬರ್ತಲ್ಲ ಎಷ್ಟೋ ಪಾಪ ವೃದ್ಧರು ಪಿಂಚಣಿಗೆ ಕಾದು ಕಾದು ಸುಸ್ತ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಆ ಪಿಂಚಣಿನೂ ಕೊಡ್ತಾ ಇಲ್ಲ ಅವರು ಕ ಕೊರೋನಾ ಆರಂಭ ಆದ್ದರಿಂದ ಇವತ್ತಿನವರೆಗೆ ಪಿಂಚಣಿ ಸಿಗದೆ ಎಷ್ಟು ಒದ್ದಾಡ್ತಿದ್ದಾರೆ ಗೊತ್ತಾ ಆ ಪಿಂಚಣಿಯನ್ನೇ ನಂಬ್ಕೊಣ ಎಷ್ಟೋ ವೃದ್ಧ ಜೀವಗಳನ್ನು ಆ ಪಿಂಚಣಿಯಿಂದಾಗಿ ಗೌರವಯುತವಾಗಿ ಬಾಳ್ಸ ಮನೇಲಿ ನೋಡ್ತಿದ್ರು ಅವರಿಗೆ ಯಾಕಂದರೆ ಅವರ ಖರ್ಚನ್ನು ಅವ್ರ ಅವ್ರಿಗೆ ಬರುತ್ತಲ್ಲ ಅಂತ ಆದರೆ ಈಗ ಪಿಂಚಣಿ ಇಲ್ಲದೆ ಅವರನ್ನು ಇನ್ನಷ್ಟು ನಿಕೃಷ್ಟವಾಗಿ ಕಾಣುವಂಥ ಎಷ್ಟೋ ಕುಟುಂಬಗಳಿವೆ ಎಷ್ಟೋ ವೃದ್ಧರು ಅಂದ್ರೆ ಈಗ ಹೆಂಗೆ ನೀವು ಮಾಡ್ತಿದ್ದೀರಿ ಅಂದ್ರೆ ಯಾರಿಗೆ ದನಿ ಇಲ್ಲ ಅಂಥವರ ಸೌಲಭ್ಯಗಳನ್ನು ನೀವು ಕಟ್ ಮಾಡಿಕೊಂಡು ಅವ್ರ ಅವರನ್ನು ಮತ್ತಷ್ಟು ಅಂದರೆ ಅವ್ರೇನು ಬೀದಿಗೆ ಬಂದು ಹೋರಾಟ ಮಾಡ್ತಾರೆ ಮುದುಕರು ಅವ್ರತ್ರ ಏನು ಸಂಘಟನೆಗಳಿವೆಯಾ ಪ್ರತಿಭಟನೆಗಳು ಮಾಡಲ್ಲ ಸಂಘಟನೆಗಳು ಇಲ್ಲ ಅವ್ರು ಏನಿದ್ರು ಅವ್ರು ಹೆಂಗಿದ್ರು ಮುದುಕರು ಅವರ ಅವ್ರ ಪಾಡಿಗಷ್ಟೇ ಅವರು ಗೊಣಗ್ತಾ ಇರಬೇಕಷ್ಟೇ ಜೀವನ ಪರ್ಯಂತ ಆ ಗೊಣಗ್ತಾ ಗೊಣಗ್ತಾನೆ ಪ್ರಾಣ ಬಿಡಬೇಕು ಸೊ ಸರ್ಕಾರ ಈ ರೀತಿ ಮಾಡೋದು ಎಷ್ಟು ಸರಿ ಅಸಹಾಯಕರನ್ನು ನೊಂದವರನ್ನು ಮತ್ತೆ ನೋಯಿಸೋದ್ರಿಂದ ಸರ್ಕಾರಕ್ಕೆ ಕೀರ್ತಿ ಬರುತ್ತಾ ಖಂಡಿತ ಕೀರ್ತಿ ಬರಲ್ಲ ಇದು ಪ್ರತಿಯೊಬ್ಬರ ಮನೆಯ ಪ್ರಾಬ್ಲಮ್ ಆಗಿದೆ ಆಯಿತು ಇದು ಸಬ್ಸಿಡಿ ಆಯಿತು ಇನ್ನೊಂದು ಬಿ ಬಿ ಈಗ ಮತ್ತೆ ಎರಡು ಪರ್ಸೆಂಟ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಸೆಸ್ ಅಂತ ಹೆಚ್ಚು ಮಾಡಿದೆ ಆಲ್ರೆಡಿ ಈ ಆ ತೆರಿಗೆ ಈ ಬೆಂಗಳೂರಲ್ಲಂತೂ ನಡೆದಾಡೋಕ್ಕಾಗ್ತಿಲ್ಲ ಅಷ್ಟು ಅಷ್ಟೊಂದು ತೆರಿಗೆಗಳು ಅಷ್ಟೊಂದು ಫ ಫೈನ್ಗಳು ಅಷ್ಟೊಂದು ಫೀಸ್ಗಳನ್ನು ನಿಜವಾಗ್ಲೂ ಭಯ ಆಗುತ್ತೆ ಮನೆಯಿಂದ ಹೊರಗೆ ಬರೋಕ್ಕೆ ಬೆಂಗಳೂರಲ್ಲಿ ಅಷ್ಟೊಂದು ಫೈನ್ಗಳನ್ನು ಹಾಕ್ತಾ ಇದ್ರು ಯಾಕಂದರೆ ಟ್ರಾಫಿಕ್ ಫೈನ್ ತಪ್ಪಿ ಎಲ್ಲಾದರೂ ನೋ ಪಾರ್ಕಿಂಗಲ್ಲೂ ಹಾಕಿದ್ರು ಹಾಕಿದ್ರು ನಿಮ್ಮ ಟೋಯಿಂಗ್ನವರ ಫೈನು ನೆಕ್ಸ್ಟ್ ಮಾಸ್ಕ್ ಧರಿಸ್ಕೊಂಡು ಹೋಗಲಿಲ್ಲ ಅಂತ ಅಂದರೆ ಮಾರ್ಷಲ್ಗಳ ಫೈನ್ ಯಾವ್ಯಾವ ಫೈನ್ಗಳು ಸಿಗುತ್ತೋ ಅವೆಲ್ಲ ಫೈನ್ಗಳನ್ನು ಹಾಕಿ ಗಡಗಡ ನಡುಗಂಗೆ ಮಾಡಿದಿರಿ ಬೆಂಗಳೂರಿಗೆ ಅರನ್ನು ಇನ್ನು ಈಗ ಈ ಬಿ ಬಿ ಎಂ ಪಿ ಮತ್ತೆ ಎರಡು ಪರ್ಸೆಂಟ್ ಅಂದರೆ ಇನ್ನು ತಮಾಷಿನ ಎರಡು ಪರ್ಸೆಂಟ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಸೆಸ್ ಅಂತ ತೆರಿಗೆ ಮೇಲೆ ಹೆಚ್ಚೆ ಮಾಡಿದೆ ಹೆಚ್ಚಳ ಮಾಡಿದೆ ಯಾಕಂದರೆ ಅಂದರೆ ಇದು ಫುಟ್ಪಾತ್ ಮಾಡೋಕ್ಕಂತೆ ಸೈಕ್ಲಿಂಗ್ ರೂಟ್ ಮಾಡೋಕ್ಕೆ ಇದಕ್ಕೋಸ್ಕರ ಪ್ರಾಪರ್ಟಿ ಮೇಲೆ ಜಾಸ್ತಿ ಮಾಡಿಕೊಂಡು ಮತ್ತೆ ಇವರೆಲ್ಲ ಡೆವಲಪ್ಮೆಂಟ್ ಕಾರ್ಯಗಳನ್ನು ಮಾಡ್ತಾರೆ ಹಾಗಾದರೆ ಇರುವಂಥ ಫುಟ್ಪಾತ್ಗಳನ್ನು ಏನು ಮಾಡಿದ್ರಿ ಇಷ್ಟು ವರ್ಷ ತೆರಿಗೆ ಬಂತಲ್ಲ ಏನು ಮಾಡಿದ್ರಿ ಎಷ್ಟು ಇವತ್ತು ಕಟ್ಟಿದ ಫುಟ್ಪಾತನ್ನು ನಾಳೆ ತೆಗೆಯೋದು ನಾಳೆ ಒಳ್ಳೊಳ್ಳೆ ಫುಟ್ಪಾತ್ಗಳನ್ನೇ ನೀವು ನೀವು ಮತ್ತೆ ಮತ್ತೆ ತೆಗಿತಾ ಇರ್ತೀರಾ ಕೆಲವಂತೂ ಫುಟ್ಪಾತ್ಗಳೇ ಇಲ್ಲ ಸೊ ಈ ರೀತಿ ಮತ್ತೆ ತೆರಿಗೆ ಹೊರೆಯ ಹಾಕಿದೆ ಈ ಒಂದರ ಮೇಲೆ ಒಂದ್ರ ಮೇಲೆ ಈಗ ಒಟ್ಟು ಟ್ಯಾಕ್ಸ್ ಕಟ್ಟಿಯೇ ಸಾಯಬೇಕಾಗುತ್ತೆ ಮುಂದೆ ಜನ ಆದರೆ ದುರಂತ ನೋಡಿ ಒಬ್ರು ಒಂದು ಶಬ್ದ ಕೂಡ ಮಾತಾಡ್ತಿದ್ದಾರೆ ಪೆಟ್ರೋಲ್ ಪೆಟ್ರೋಲ್ ದರ ಅಂತೂ ಜಾಸ್ತಿ ಆಗ್ತಾನೆ ಇದೆ ಆಲ್ರೆಡಿ ಎಂಬತ್ತೊಂಬತ್ತು ಇನ್ನು ತೊಂಬತ್ತರ ಮಟ್ಟಕ್ಕೆ ಹೋಗಿಬಿಟ್ಟಾಗಿದೆ ಅದನ್ನು ಯಾರು ಕೇಳ್ತಾ ಇಲ್ಲ ನನಗನ್ಸುತ್ತೆ ಎಲ್ಲರ ಕೈಯಲ್ಲೂ ಕಾಸ್ಟ್ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಬೆಲೆ ಏರಿಕೆ ಇವ್ರಿಗೇನೂ ಅನಿಸ್ತಾ ಇಲ್ಲ ಎಲ್ಲರೂ ಕೂಡ ಸುಭಿಕ್ಷವಾಗಿದ್ದಾರೆ ಸುಸದ್ದ ಅಂದರೆ ತುಂಬಾ ಅಸೌಖ್ಯವಾಗಿದ್ದಾರೆ ಹಾಗಾಗಿ ಯಾರೂ ಕೂಡ ಏನೂ ಕೂಡ ದನಿ ಎತ್ತುತ್ತಿಲ್ಲ ಒಂದೋ ಆಡಳಿತ ಪಕ್ಷದವರ ಭಯಕ್ಕಿರುತ್ತಾ ಅಥವಾ ನಮ್ಮಲ್ಲಿ ವಿರೋಧ ಪಕ್ಷಗಳೆಲ್ಲ ಸತ್ತೇ ಹೋದ್ವಾ ವಿರೋಧ ಪಕ್ಷಗಳಂತೂ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ರೀ ನಮ್ಮ ವಿರೋಧ ಪಕ್ಷಗಳು ಏನಾಗಿವೆ ಅಂತ ಎಲ್ಲ ಅಮಲಿನಲ್ಲಿದ್ದಾವ ಅಂತ ನನಗೆ ಒಂದೇ ಒಂದು ಜನಸಾಮಾನ್ಯರ ಸಮಸ್ಯೆಗಳನ್ನು ಇಟ್ಟುಕೊಂಡು ಅದನ್ನು ಒಂದು ಗಂಭೀರವಾಗಿ ಪರಿಗಣಿಸ್ಕೊಂಡು ಒಂದು ಪ್ರತಿಭಟನೆ ಮಾಡಿದ್ದಿದೆಯಾ ಅಥವಾ ಅದಕ್ಕೊಂದು ನ್ಯಾಯ ಸಿಗುವಾಗಿ ಜನಸಾಮಾನ್ಯರಿಗೆ ನ್ಯಾಯ ಸಿಗುವ ಹಾಗೆ ಮಾಡಿದ್ದಿದೆಯಾ ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಾ ಇಲ್ವಾ ಅದು ಏನೇನೋ ಬೇಡದ್ದಕ್ಕೆಲ್ಲ ಕಮೆಂಟ್ ಕೊಡ್ತೀರಾ ಅದನ್ನು ಬಿಟ್ಟು ಜನಸ ನಾಳೆ ನಿಮಗೆ ಓಟ್ ಹಾಕಬೇಕಾದರೂ ಜನಸಾಮಾನ್ಯರ್ರಿ ನೀವು ಅದು ಯಾವುದೋ ಯಾವುದೇ ಯಾವುದು ದ ಹೇಳಿಕೆಗಳನ್ನು ಕೊಟ್ಟರೆಂದಲ್ಲ ಜನಸಾಮಾನ್ಯರ ಪರವಾಗಿ ನಿಂತು ಹೋರಾಟ ಮಾಡಿದ್ರಷ್ಟೇ ನಿಮ್ಮನ್ನು ನಂಬಿ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ ಅದು ಯಾವುದೇ ವಿರೋಧ ಪಕ್ಷಗಳಾಗಲಿ ಆಡಳಿತ ಪಕ್ಷದವರು ಮಾಡುವಂಥ ಈ ರೀತಿಯ ಹೊರೆ ಆಗುವಂಥ ಏನು ನಿರ್ಧಾರಗಳಿರ್ತವೆ ಯೋಜನೆಗಳಿರ್ತವೆ ಅದನ್ನು ಖಂಡಿಸಬೇಕು ಅದನ್ನು ಅದು ಅಂದರೆ ಅದು ನ್ಯಾಯಬದ್ಧವಾಗಿದ್ದರೆ ಒಪ್ಕೊಳ್ಳೋಣಪ್ಪ ಇದು ಕೊರೋನಾ ಬಂದ ಮೇಲೆ ಎಷ್ಟು ಹೊರೆಗಳನ್ನು ಹಾಕ್ತೀರಾ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಈಗ ಕೊರೋನಾ ಬ ಹಿಂದೆ ಇರುವಂಥದ್ದನ್ನೇ ಕಂಟಿನ್ಯೂ ಮಾಡಿದ್ರೆ ಒಂದು ಸಮಾಧಾನ ಇದು ಅದರ ಮೇಲೆ ಮತ್ತೆ 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 ಹೊರೆ ಹಾಕೊಂಡು ಸಮಾಜದ ಆರ್ಥಿಕ ಸ್ಥಿತಿನ ಎಲ್ಲಿ ತಗೊಂಡು ಹೋಗ್ತೀರಾ ಜನರು ಜನರು ಎಲ್ಲಿಂದ ತರಬೇಕು ಸರಿ ನೀವು ಉದ್ಯೋಗ ಸೃಷ್ಟಿ ಮಾಡಿ ಕೊಟ್ಟಿದ್ದೀರಾ ಅಥವಾ ನೀವು ಎಲ್ಲ ಕೈಗಳಿಗೂ ಉದ್ಯೋಗ ಕೊಟ್ಟಿದ್ದೀರಾ ಅದೂ ಇಲ್ಲ ಕಾರ್ಖಾನೆಗಳು ದಿನಕ್ಕೊಂದು ಇವೆ ದಿನ ಎಷ್ಟೋ ಕಾರ್ಖಾನೆಗಳು ನಮಗೇನೆ ಎಷ್ಟೋ ಪಾಪ ಕಂಪನಿಗಳು ಸಂಬಳ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ರಾತೋರಾತ್ರಿ ಮುಚ್ಕೊಂಡು ಹೋಗಿವೆ ಸೊ ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಜನರ ಮೇಲೆ ಹೊರಗೆ ಹೊರೆ ಹಾಕ್ತಿದ್ರೆ ವಿರೋಧ ಪಕ್ಷಗಳು ಯಾಕೆ ಹೀಗೆ ಮಾಡ್ತೀವಿ ನೀವು ರೈತರ ಹೋರಾಟಕ್ಕಂತೂ ಬ ಗಟ್ಟಿಯಾಗಿ ನಿಂತು ಹೋರಾಟ ಅವರಿಗೆ ಬೆಂಬಲ ಕೊಡ್ತಾ ಇಲ್ಲ ಬಿಡಿ ಇಂಥದ್ದಕ್ಕಾದರೂ ಹೋರಾಟ ಮಾಡಿ ಯಾಕೆ ನಿಮಗೆ ಪೆಟ್ರೋಲ್ ದರ ಏರಿಕೆ ಆಗೋದು ಕಾಣ್ತಿಲ್ವಾ ಸಬ್ಸಿಡಿಯನ್ನು ಹಿಂದಕ್ಕೆ ಪಡೆದಿದ್ದು ಕಾಣ್ತಿಲ್ವಾ ನಿಮಗೆ ಈ ರೀತಿ ಬಿ ಬಿ ಎಂ ಪಿ ಸೆಸ್ಗಳು ಪಿಂಚಣಿ ಇಲ್ಲ ಆಮೇಲೆ ಈಗ ಶಿಕ್ಷಣ ವ್ಯವಸ್ಥೆ ಅಲ್ಲೂ ಫೀಸ್ ಕಟ್ಟಿ ಫೀಸ್ ಕಟ್ಟಿ ಅಂತ ಹೇಳ್ಕೊಂಡು ಇನ್ನೊಂದು ಒಂದು ತಿಂ ಒಂದವರೆ ತಿಂಗಳಿಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ಅದನ್ನು ಮತ್ತೆ ಎಕ್ಸ್ಪ್ಲಾಯಿಟ್ ಮಾಡೋಕ್ಕೆ ಅದನ್ನು ಮಾಡ್ತಾ ಇದ್ರೆ ಅದಕ್ಕೂ ದನಿ ಇಲ್ಲ ಅಂದರೆ ನಮ್ಮಲ್ಲಿ ವಿರೋಧ ಪಕ್ಷವೇ ಇಲ್ವಾ ಅನ್ನುವಂಥ ಒಂದು ನಿಜವಾಗ್ಲೂ ಕೂಡ ಜಿಜ್ಞಾಸೆ ಪ್ರಾರಂಭ ಆಗಿದೆ ಸೊ ಈ ರೀತಿ ಒಂದಲ್ಲ ಒಂದು ಅಂದರೆ ಈ ರೀ ದಿನ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತಿಲ್ಲ ಅದರಿಂದಾಗಿ ಭ್ರಷ್ಟಾಚಾರ ಕೂಡ ಜಾಸ್ತಿ ಆಗ್ತದೆ ನಮ್ಮ ನಾವು ನಾವು ವಿಜಯ್ ಟೈಮ್ಸ್ ಮಾಡಿರುವಂಥ ಕರಪ್ಟೋ ಮೀಟರನ್ನು ನೋಡಿದ್ರೇ ನಮಗೆ ಆಶ್ಚರ್ಯ ಆಗುತ್ತೆ ಜನರು ಎಷ್ಟು ಬೇಸತ್ತು ಹೋಗಿಬಿಟ್ಟಿದ್ದಾರೆ ಅಂದರೆ ಒಂದು ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆಯಲ್ಲಂತೂ ಅದು ಪೊಲೀಸ್ ಇಲಾಖೆ ದುಷ್ಕೃತ್ಯಗಳನ್ನು ಕಾನೂನನ್ನು ಪಾಲಿಸ್ಲಿಕ್ಕಿದೆಯಾ ಕಾನೂನನ್ನು ಉಲ್ಲಂಘಿಸುವವರ ರಕ್ಷಣೆಗಿದೆಯಾ ಅನ್ನುವಂಥ ಒಂದು ಡೌಟ್ ಬರಕ್ಕೆ ಶುರುವಾಗಿದೆ ಅಲ್ಲಿ ದಲ್ಲಾಳಿಗಳಾಗಿ ಅವರೇ ವರ್ತಿಸ್ಕೊಂಡು ಅವರೇ ಎಲ್ಲವನ್ನು ಇದು ಮಾಡಿಕೊಂಡು ಯಾರು ಅಸಹಾಯಕರಿದ್ದಾರೆ ಅವ್ರಿಗೆ ಯಾರಿಗೂ ಸಹಾಯ ಮಾಡದೆ ಈ ರೀತಿಯ ಒಂದು ದಂಧೆಯನ್ನು ಮಾಡ್ಕೊಂಡು ಕೂತಿದ್ದಾರೆ ಆ ಕರಪ್ಟ್ರೊಮೀಟ್ರಲ್ಲಿ ಅವ್ರು ಎಷ್ಟು ಓಪನ್ ಆಗಿ ಜನ ಹೇಳ್ಕೊಳ್ತಿದ್ದಾರೆ ಅಂತಂದರೆ ನಾಚಿಕೆ ಆಗುತ್ತೆ ಸೊ ಈ ರೀತಿ ಒಂದು ಇದು ಇದೆಲ್ಲವನ್ನೂ ಏನು ಸೂಚನೆ ಮಾಡಿ ಸೂಚಿಸ್ತಾ ಇದೆ ಅಂತಂದರೆ ನಮ್ಮ ಆಡಳಿತ ವ್ಯವಸ್ಥೆ ಜನರಿಗೆ ಹೊರೆ ಮಾಡೋಕ್ಕೆ ಹೊರಟಿದೆ ಜನರು ಅದು ಯಾಕೆ ಮೌನ ವಹಿಸಿದಾರ ಗೊತ್ತಿಲ್ಲ ಅದಕ್ಕಾಗಿ ನಾನು ಹೇಳ್ತೀನಿ ಹೇಳಿ ಎದ್ದೇಳಿ ಇವತ್ತು ಎಚ್ಚೆತ್ಕೊಂಡು ಬೀದಿಯಲ್ಲಿ ಇಳಿದು ಹೋರಾಟ ಮಾಡಿಲ್ಲ ಅಂದರೆ ನಾಳೆ ಬದುಕೇ ಕಷ್ಟ ಆಗುವುದು ಯಾಕಂದರೆ ಆಲ್ರೆಡಿ ಆತ್ಮಹತ್ಯೆಯ ಸಂಖ್ಯೆ ತುಂಬನೇ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಕ್ರೈಮ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ ಆನ್ಲೈನ್ ಫ್ರಾಡ್ ಒಂದು ಕಡೆ ಆದರೆ ಫಿಸಿಕಲ್ ಎಷ್ಟೋ ಕ್ರೈಮ್ಗಳು ದರೋಡೆಗಳು ಜಾಸ್ತಿ ಆಗ್ತಾ ಇವೆ ಯಾಕಂದರೆ ಕೈಯಲ್ಲಿ ಉದ್ಯೋಗ ಇಲ್ಲ ಕಾಸಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹಾಗಾಗಿ ಕ್ರೈಮ್ ಮಾಡೋಕ್ಕೆ ಹೊರಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಮುನ್ಸೂಚನೆ ಅಂತ ತಗೊಳ್ಬೇಕು ಎಚ್ಚರಿಕೆಯ ಗಂಟೆ ಅಂತ ತಗೋಬೇಕು ಹಾಗಾಗಿ ನಮ್ಮಲ್ಲಿ ನಮಗೆ ಆಗ್ತಿರುವಂಥ ಹೊರೆಯನ್ನು ಕಡಿಮೆ ಮಾಡಿಕೊಂಡು ಸರ್ಕಾರವನ್ನು ಪ್ರಶ್ನಿಸಲಿಲ್ಲ ಅಂತಂದರೆ ಇನ್ನಷ್ಟು ಹೊರೆ ಜಾಸ್ತಿ ಆಗುತ್ತೆ ಬದುಕೋದೇ ಕಷ್ಟ ಆಗುತ್ತೆ ಇದು ಎಚ್ಚರಿಕೆಯ ಗಂಟೆ ಎಚ್ಚೆತ್ತುಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಭ್ರಷ್ಟಾಚಾರ ಮಿತಿ ಮೀರ್ತಾ ಇರೋದ್ರಿಂದಾಗಿ ನಾವು ದನಿ ಎತ್ತಲೇಬೇಕಾಗತ್ತೆ ನಿಮ್ಮ ದನಿಗೆ ಧನಿಯಾಗಲು ವಿಜಯ ಟೈಮ್ಸ್ ಸದಾ ಸಿದ್ಧ ಇರುತ್ತೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ ಅನಾಚಾರಗಳಾಗ್ತಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದ್ರೆ ದಯವಿಟ್ಟು ನಮ್ಮ ಸಿಟಿಜನ್ ಜರ್ನಲಿಸ್ಟ್ ಅನ್ನುವಂಥ ಕಾನ್ಸೆಪ್ಟ್ ಇದೆ ಅದಕ್ಕೆ ನೀವು ನೀವೇ ವರದಿಗಾರರಾಗಿ ನೀವೇ ಆಗಿ ನಿಮ್ಮ ಊರಿನ ನಿಮ್ಮ ಊರಲ್ಲಾಗ್ತಿರುವಂಥ ಭ್ರಷ್ಟಾಚಾರಗಳಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಾಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ನೀವೇ ವರದಿ ಮಾಡಿ ಕಳಿಸ್ಬೋದು ನಿಮ್ಮ ಮೊಬೈಲನ್ನು ಹಿಡ್ಕೊಂಡು ವಿಡಿಯೋಗಳನ್ನು ಮಾಡಿ ಫೋಟೋ ತೆಗೀರಿ ಜೊತೆಗೆ ನಿಮ್ಮ ಅಲ್ಲಿ ಯಾರಿಗೆ ತೊಂದರೆ ಆಗಿದೆ ಅವರ ಇಂಟರ್ವ್ಯೂ ಮಾಡಿ ನಮ್ಮ ಈ ವಾಟ್ಸಪ್ ನಂಬರ್ ಹೇಳ್ತೀನಿ ಅದಕ್ಕೆ ಕಳುಹಿಸಿಕೊಡಿ ನಮ್ಮ ಸಿ ಜೆ ನಂಬರ್ ಏಯ್ಟ್ ತ್ರೀ ಒನ್ ಸೆವೆನ್ ತ್ರೀ ನೈನ್ ಏಯ್ಟ್ ಫೋರ್ ಏಯ್ಟ್ ಸಿಕ್ಸ್ ಮತ್ತೊಮ್ಮೆ ಹೇಳ್ತಿದ್ದೀನಿ ತ್ರೀ ಒನ್ ಒನ್ ಸೆವೆನ್ ತ್ರೀ ನೈನ್ ಏಯ್ಟ್ ಫೋರ್ ಏಯ್ಟ್ ಸಿಕ್ಸ್ ಈ ನಂಬರಿಗೆ ಕಳುಹಿಸಿ ಒಂದು ವೇಳೆ ನಿಮಗೆ ಅಂದರೆ ನೀವು ಮುಂದೆ ನಿಂತ್ಕೊಂಡು ಈ ಸ್ಟೋರಿಗಳನ್ನು ಮಾಡಲಿಕ್ಕಾಗಲಿಲ್ಲ ದೊಡ್ಡ ದೊಡ್ಡ ಯಾವುದಾದ್ರೂ ಸ್ಟೋರಿ ಇದ್ದರೆ ನಮ್ಮ ಕವರ್ ಸ್ಟೋರಿ ತಂಡ ನಿಮ್ಮ ನಿಮ್ಮ ಸೇವೆಗೆ ಸದಾ ಸಿದ್ಧ ಇರುತ್ತೆ ಅಂತಹ ಸ್ಟೋರಿ ಇದ್ದರೆ ನಿಮ್ಮ ಹೆಸರನ್ನು ಗೌಪ್ಯವಾಗಿ ಇರಿಸಲಾಗುವುದು ನಾವೇ ಬಂದು ಸಹಸ್ಯ ಕಾರ್ಯಾಚರಣೆ ಮಾಡಿ ಆ ಹಗರಣವನ್ನು ಬಯಲಿಗೆ ಇಳಿತೀವಿ ಅಷ್ಟೇ ಅಲ್ಲದೆ ಸ್ನೇಹಿತರೆ ನಮ್ಮ ವಿಜಯ್ ಟೈಮ್ಸ್ ಬಳಗ ಸೃಷ್ಟಿ ಇನ್ಫೋಟೈನ್ಮೆಂಟ್ ಬಳಗ ಸೃಷ್ಟಿ ಮೀಡಿಯಾ ಅಕಾಡೆಮಿ ಅನ್ನುವಂಥ ಅಕಾಡೆಮಿನ ಪ್ರಾರಂಭಿಸಿದೆ ಆನ್ಲೈನ್ ಜೊತೆ ಜೊತೆಗೆ ಆಫ್ಲೈನ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತಾ ಇದೆ ಜಾಯ್ನ್ ಆಗಿ ನೀವು ಕೂಡ ಒಂದು ಪ್ಯಾಷನೇಟೆಡ್ ಆಗಿ ನಮ್ಮ ಜೊತೆ ಕೆಲಸ ಮಾಡುವಂಥ ಸದಾವಕಾಶ ನಿಮಗೆ ಸಿಗುತ್ತೆ ಹಾಗಾಗಿ ಸಂಕ್ರಾಂತಿ ನಂತರ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ ಜಾಯ್ನ್ ಆಗಿ ಒಳ್ಳೆ ಪತ್ರಕರ್ತರಾಗಕ್ಕೆ ಈ ಸಮಾಜಕ್ಕೊಂದು ಕಾಣಿಕೆ ಕೊಡಿ ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ನಮಗೆ ನಮಗೂ ಕೂಡ ಒಂದು ಶಕ್ತಿ ತುಂಬಿಸಿ ಅಂತ ನಾನು ಈ ಮೂಲಕ ಹೇಳ್ತಿದ್ದೀನಿ ಮತ್ತೊಮ್ಮೆ ವಿಜಯ್ ಟೈಮ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ಗೂಗಲ್ ಪ್ಲೇ ಸ್ಟೋರಲ್ಲಿರುವಂಥ ವಿಜಯ್ ಟೈಮ್ಸ್ ಆ್ಯಪನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ್ ಟೈಮ್ಸ್ ಡಾಟ್ ಕಾಮ್ ಇದೆ ಅದಕ್ಕೂ ಕೂಡ ವಿಸಿಟ್ ಕೊಡಿ ಸಬ್ ನಮ್ಮ ವಿಜಯ್ ಟೈಮ್ಸನ್ನು ವಾರ್ಷಿಕ ಮುನ್ನೂರ ಅರವತ್ತೈದು ರೂಪಾಯಿ ಚಂದಾದಾರರ ಹಣ ಕೊಟ್ಟು ಚಂದಾದಾರರಾದವರಿಗೆ ಧನ್ಯವಾದ ನೀವು ಕೂಡ ಚಂದಾದ ಯಾರು ಚಂದಾದಾರ ಆಗಲಿಲ್ಲ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೊಡಿ ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್